14ರಂದು ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯ ಮುಂಭಾಗದ ವೃತ್ತದಲ್ಲಿ ಹೊನ್ನಪ್ಪ ಅಲಿಯಾಸ್ ಹಂದಿಯಣ್ಣಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಇದಾದ ನಂತರ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಇದೀಗ ಹಂದಿಯಣ್ಣಿಯನ್ನ ನಾವೇ ಕೊಲೆ ಮಾಡಿದ್ದು ಅಂತ ತಿಳಿಸಿ 8 ಮಂದಿ ಆರೋಪಿಗಳು ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಶರಣಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದ ಆರೋಪಿಗಳು ಅಂತಿಮವಾಗಿ ಚಿಕ್ಕಮಗಳೂರಿನ SP ಅಕ್ಷಯ್ ಅವರ ಕಚೇರಿಗೆ ಬಂದು ಶರಣಾಗಿದ್ದಾರೆ. ಆದ್ರೆ ಇದು ಶರಣಾಗತಿಯೋ ಅಥವಾ ಹತ್ಯೆಯ ಮೂಲ ಸಂಚುಕೋರರನ್ನ ರಕ್ಷಿಸಲು ನಡೆಸಿರುವಂತ ಮತ್ತೊಂದು ಷಡ್ಯಂತ್ರಣ ಎಂಬ ಪ್ರಶ್ನೆಗಳು ಕೂಡ ಇದೀಗ ಉದ್ಭವಿಸ್ತಾ ಇವೆ. ಆರೋಪಿಗಳನ್ನ ಚಿಕ್ಕಮಗಳೂರು ಕೋರ್ಟ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು ನಂತರ ಶಿವಮೊಗ್ಗ ಪೊಲೀಸರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಜುಲೈ 14ರಂದು ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ ಇಡೀ ಶಿವಮೊಗ್ಗ ನಗರದ ಜನತೆಯನ್ನ ದಿಗ್ಭ್ರಾಂತರನ್ನಾಗಿ ಮಾಡಿತ್ತು. SP ಲಕ್ಷ್ಮೀ ಪ್ರಸಾದ್ ಕೂಡ 4 ತಂಡವನ್ನ ರಚಿಸಿ ಆರೋಪಿಗಳನ್ನ ಬಂಧಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಇದೀಗ ಅದರ ಬೆನ್ನಲ್ಲೇ ಕೊಲೆ ಮಾಡಿದ್ದು ನಾವೇ ಅಂತ ಚಿಕ್ಕಮಗಳೂರಿನಲ್ಲಿ ಶರಣಾಗಿದ್ದಾರೆ ಆರೋಪಿಗಳು. ಆದ್ರೆ ಇದೀಗ ಒಂದು ಸಂಶಯ ಬರ್ತಾ ಇದೆ. ಹತ್ಯೆ ನಡೆದ ದಿನವೇ ಶಿವಮೊಗ್ಗದ SP ಲಕ್ಷ್ಮೀ ಪ್ರಸಾದ್ 4 ಪೊಲೀಸ್ ತಂಡಗಳನ್ನ ರಚನೆ ಮಾಡಿ ಹಂತಕರಿಗೆ ಬಲೆ ಬೀಸಿದ್ರು. ಇದೀಗ ಏಕಾಏಕಿ ಆರೋಪಿಗಳು ಚಿಕ್ಕಮಗಳೂರಿನಲ್ಲಿ ಶರಣಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈ ಕೊಲೆಯ ಹಿಂದೆ ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇದ್ದಾರೆ, ಅವರನ್ನ ರಕ್ಷಿಸೋದಕ್ಕೆ ಈ ಆರೋಪಿಗಳು ಶರಣಾಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಮರಳು ಮಾಫಿಯಾ ವಿಚಾರಕ್ಕೆ ಕ್ಲಬ್ ಒಂದರಲ್ಲಿ ನಡೆದಿದ್ದ ಗಲಾಟೆಯೂ ಸಹ ಇದೀಗ ಬೆಳಕಿಗೆ ಬಂದಿದೆ.
ಹತ್ಯೆ ಮಾಡೋದಕ್ಕೆ ಬಂದವರು ಬೆಂಗಳೂರು ತುಮಕೂರಿನಿಂದ ಬಂದವರು ಅಂತ ಹೇಳಲಾಗಿತ್ತು. ಇದೀಗ ಶರಣಾಗಿರುವವರು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸರು ತಡಕಾಡ್ತಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ 14 ಜುಲೈರಂದು ಶಿವಮೊಗ್ಗ ನಗರದಲ್ಲಿ ವಿನೋಬ ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ. ಅದರ ಸಂಬಂಧಪಟ್ಟಂತೆ 154/22 ಒಂದು ಕೇಸ್ ಕೂಡ ಶಿವಮೊಗ್ಗ ವಿನೋಬ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಸೊ ಆ ಕೇಸಿನ ಆರೋಪಿಗಳು ಸುಮಾರು 8 ಜನ ಆರೋಪಿಗಳು ನಿನ್ನೆ ರಾತ್ರಿ ಭಾಳ ಲೇಟಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದುಬಿಟ್ಟು ನೇರವಾಗಿ ಜಿಲ್ಲಾ ಪೊಲೀಸ್ ಕಚೇರಿಗೆ ಬಂದು ಅಲ್ಲಿ ಸರೆಂಡರ್. ಸೊ ಅಲ್ಲಿ ಅವರು ಬಂದಾಗ ಇವೆಲ್ಲ ವಿಚಾರಗಳು ನಡೆದಿರೋ ಘಟನೆ, ಮತ್ತು ಇದು ಘಟನೆ ನಡೆದಿದ್ದ ಮೇಲೆ ಅವ್ರು ಇನ್ನೇನು ಮಾಡಿದರು, ಚಿಕ್ಕಮಗಳೂರು ಯಾಕೆ ಬಂದರು, ಇವೆಲ್ಲ ವಿಚಾರಗಳು ನಮ್ಮ ಹತ್ರ ಕೇಳಿದರು. ಹಾಗಾಗಿ ಅವರು ಸ್ವಇಚ್ಛೆಯಿಂದ ನಾವು ಸರೆಂಡರ್ ಆಗ್ತಾಯಿದ್ದೀವಿ ಪೊಲೀಸ್ಗಳ ಮುಂದೆ, ಶಿವಮೊಗ್ಗ ಹೋಗಲಿಕ್ಕೆ ನಾವು ರೆಡಿ ಇಲ್ಲ, ನಮಗೆ ಅಲ್ಲಿ ಹೋದರೆ ಭಯ ಇದೆ ಅಥವಾ ಬೇರೆ ಎಲ್ಲ ಆಪ್ಷನ್ಸ್ ಕೂಡ ಮುಗಿದಿದೆ, ನಾವು ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಇಲ್ಲ ಯಾರು ಸಹಾಯನೂ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ಒಂದು ಕಡೆ ನಾವು ಕಾನೂನು ಪ್ರೊಸೀಜರ್ಗೆ ಬದ್ಧ ಆಗಿರ್ತೀವಿ, ಕಾನೂನಾತ್ಮಕ ಕಾರ್ವಾಯಿಗೆ ಕಾನೂನಾತ್ಮಕ ಪ್ರೊಸೀಜರ್ಗಳಿಗೆ ನಾವು ಇನ್ನು ಮುಂದೆ ಫಾಲೋ ಮಾಡಲಿಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಇದನ್ನು ನಮ್ಮ ಸರೆಂಡರ್ ಅಂತ ಕನ್ಸಿಡರ್ ಮಾಡಿ ಅಂತ ಬಂದಾಗ ನಾವು ಮತ್ತೆ ಪ್ರೊಸೀಜರ್ಸ್ ಎಲ್ಲ ಮಾಡಿಸಿ ಅವನ್ನು ನಿನ್ನೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅವರು ಬಂದಿರೋ ವಿಚಾರ ಕೂಡ ಶಿವಮೊಗ್ಗ ಜಿಲ್ಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೂಡ ತಿಳಿಸಿದ್ದೀವಿ, ಅಲ್ಲಿರ್ತಕ್ಕಂಥ ತನಿಖಾಧಿಕಾರಿಗೆ ಕೂಡ ತಿಳಿಸಿದ್ದೀವಿ, ಅವರ ವರಿಷ್ಠಾಧಿಕಾರಿಗಳ ಜೊತೆ ಕೂಡ ನಾನು ನೇರ ಸಂಪರ್ಕದಲ್ಲಿ ಇದ್ದೀನಿ, ಮಾತಾಡಿ ಈಗ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಇಲ್ಲಿ ಸಹಕಾರ ನೀಡುತ್ತಿದ್ದಾರೆ, ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಅವ್ರಿಗೆ ಅಂತ ಅನಿಸ್ತೀವಿ.